ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು. ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಗ್ರಾಮೀಣ ಮತ್ತು ನಗರ ಭಾಗದ ಮಹಿಳೆಯರಿಗೆ ಇಲ್ಲಿದೆ ಬಾಂಪರ್ ಗುಡ್ ನ್ಯೂಸ್. ತಲಾ ಒಬ್ಬ ಮಹಿಳೆಯರಿಗೆ 10,000 ರೂಪಾಯಿಗಳವರೆಗೆ ಹಣಕಾಸಿನ ಸಹಾಯಧನ ಸಂಪೂರ್ಣವಾಗಿ ಸಿಗಲಿದೆ. ರಾಜ್ಯ ಸರ್ಕಾರದ ಯೋಜನೆ ಯಾವುದು, ಹೇಗೆ ಅರ್ಜಿಯನ್ನ ಸಲ್ಲಿಸೋದು, ಅರ್ಹತೆಗಳು ಏನು ಹಾಗೂ ಬೇಕಾಗಿರುವ ದಾಖಲಾತಿಗಳು ಏನು ಎಂಬುದರ ಕುರಿತು ಇಲ್ಲಿದೆ ಮಾಹಿತಿ. ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಬೇಕಾ? ಹಾಗಾದ್ರೆ ಮರೆಯದೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಜಿಲ್ಲೆ ಯಾವುದು ಅಂತ ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹೌದು, ರಾಜ್ಯ ಸರ್ಕಾರವು ಮಹಿಳೆಯರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣ ಆಗಿ ಹಲವು ಯೋಜನೆಗಳನ್ನ ಜಾರಿಗೆ ಮಾಡಿವೆ. ಮಹಿಳೆಯರ ಅಭಿವೃದ್ಧಿಯ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು. ಪ್ರತಿ ವರ್ಷಕ್ಕೊಮ್ಮೆ ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ಮಾಡುತ್ತಾನೆ ಇದೆ. ಇದೀಗ ಮಹತ್ವದ ಒಂದು ಹಿಂದಿನ 15 ವರ್ಷಗಳಿಂದ ಜಾರಿಯಲ್ಲಿರುವ ಯೋಜನೆಗಳಲ್ಲಿ ಸ್ತ್ರೀ ಶಕ್ತಿ ಯೋಜನೆಯ ಅಡಿಯಲ್ಲಿ ಇದೀಗ ಮಹಿಳೆಯರಿಗೆ 10,000 ಸಹಾಯಧನ ಸಿಗ್ತಾ ಇದೆ. ಅದಕ್ಕಾಗಿ ಮಹಿಳೆಯರು 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ 50 ವರ್ಷ ಒಳಗಾಗಿ ವಯೋಮಿತಿಯನ್ನ ಹೊಂದಿರಬೇಕು. ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ನ ಜೆರಾಕ್ಸ್ ಪ್ರತಿ, ರೇಷನ್ ಕಾರ್ಡ್ ಹಾಗೂ 2 ಭಾವಚಿತ್ರವನ್ನು ಹೊಂದಿರಬೇಕು. ವೀಕ್ಷಕರೇ, ಈ 10,000 ರೂಪಾಯಿ ಹೇಗೆ ಸಿಗುತ್ತದೆ ಅಂದ್ರೆ, ಮಹಿಳೆಯು ಯಾವುದಾದ್ರೂ ಸ್ತ್ರೀ ಶಕ್ತಿ ಸಂಘದಲ್ಲಿ ಸದಸ್ಯತ್ವವನ್ನ ಹೊಂದಿರಬೇಕು. ಅದು ಯಾವುದೇ ಒಂದು ಸಂಘ ಆಗಿರ್ಬಹುದು. ಸ್ತ್ರೀ ಶಕ್ತಿ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದೇ ಆದಲ್ಲಿ ರಾಜ್ಯದಾದ್ಯಂತ ಇರುವ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಇದೀಗ ತಲಾ 1,00,000 ರೂಪಾಯಿಯಿಂದ 2,00,000 ರೂಪಾಯಿಗಳವರೆಗೆ ಹಣ ಸಹಾಯಧನವನ್ನ ಒದಗಿಸಿಕೊಡಲಾಗ್ತಾ ಇದೆ. ಇದರಲ್ಲಿ ತಲಾ ಒಬ್ಬ ಮಹಿಳೆಗೆ 10,000 ರೂಪಾಯಿ ಸಂಪೂರ್ಣ ಫ್ರೀಯಾಗಿ ಸಿಗಲಿದೆ. ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಲಿಸೋದು ಅಂದ್ರೆ, ವೀಕ್ಷಕರೇ, ನೀವು ಈ ಸ್ತ್ರೀ ಶಕ್ತಿ ಯೋಜನೆಗೆ ಅರ್ಜಿಯನ್ನ ನಿಮ್ಮ ವಲಯಕ್ಕೆ ಬರುವ ಯಾವುದೇ ಬ್ಯಾಂಕ್ ಆಗಿರಬಹುದು, ಖಾಸಗಿ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಡಿಸಿಸಿ ಬ್ಯಾಂಕ್ಗೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ನೀವು ಸರ್ಕಾರದ ಮುಖ್ಯ ಕಾರ್ಯಾಲಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ಕೊಡಬಹುದು. ಹಾಗಾಗಿ ಈ ಮಾಹಿತಿಯನ್ನ ಮರೆಯದೆ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.